ಇದು ಮೆಕ್ಯಾನಿಕ್ ಡಾಕ್ಟರ್ಸ್ ಆತ ಆ ಡಾಕ್ಟರ್ಸ್ಗೆ ವ್ಯಾಲ್ಯೂ ಇದೆಯೋ ನಿಮ್ಮ ಮೆಕ್ಯಾನಿಸಮ್ಗೂ ನಿಮಗೂ ಡಾಕ್ಟರ್ಸ್ ನಿಮಗೂ ವ್ಯಾಲ್ಯೂ ಇದೆ. ಇವಾಗ ಮನುಷ್ಯನ ಆಪರೇಷನ್ ಮಾಡೋದು ಈ ಇಂಜಿನ್ ಇದೆಲ್ಲ ಕಂಡಿಡಿದ ಒಂದಿನಿಂದ ಎಲ್ಲ ಒಂದೇ ಇದು. ಅದೇ ತರ ಅದನ್ನು ಹಿಂಗೆ ಮಾಡೋದು ಅದು ಕೆಟ್ಟೋದ್ರೆ ಈ ಗಾಡಿ ಕೆಟ್ಟೋದ್ರೆ ಈಗ ಮನುಷ್ಯನ ಇಂಜಿನ್ ಹಂಗೆ ಕೆಟ್ಟೋಗುತ್ತೆ. ಅದನ್ನ ಹೇಗೆ ಮಾಡೋದು ಇದೇ ತರ ಎಲ್ಲಾನು ನೀವು ಅದ್ಕೊಟ್ಟು ಮಾಡ್ತೀರಾ ಆ ತರ ಒಂದು ಶಾಲೆಯಲ್ಲಿರ್ತಕ್ಕಂಥವ್ರು ನಮ್ಮ ಮುಳುವಾಗ ತಾಲೂಕಿನ ಮೆಕ್ಯಾನಿಕ್ಸ್ ಆಮೇಲೆ ಮೆಕ್ಯಾನಿಕ್ ಸಂಘಗಳು ಏನಂದ್ರೆ ಟೂಲ್ಕಿಟ್ಸ್ ಕೊಡ್ಬೇಕಂದ್ರೆ ಇದೇ ದೊಡ್ಡ ವಿಷಯ ಏನಲ್ಲ, ಯಾರು ಬೇಕೋ ತಗೋಬೋದು ಇದು ಮಾಡ್ಕೋಬೋದು. ನಮ್ಮ ಮೆಕ್ಯಾನಿಕ್ ಸಂಘದ ಸದಸ್ಯರು ಅಧ್ಯಕ್ಷರು ಇವಾಗೇನು ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ ನಮ್ಮ ಎಲ್ಲ ಆತ್ಮೀಯ ಸಂಘದವರು ಎಲ್ಲ ಸಂಘದ ಅಧ್ಯಕ್ಷ ಎಲ್ಲ ಎಲ್ಲರೂ ಇದ್ದೀರಾ, ಎಲ್ಲರೂ ಇದಕ್ಕೆ ತುಂಬ ಕಷ್ಟಪಟ್ಟು ಇದು ಕೊಡಬೇಕು ಅಂತ ಆಸೆ ಪಡ್ತಾರೆ ಪ್ರತಿಯೊಬ್ಬರು. ಒಳ್ಳೇದು ಯಾಕಂದ್ರೆ ಇವಾಗ ಒಬ್ಬರು ತಗೊಳಕ್ ಆಗಲ್ಲ ಅಂತಿಲ್ಲ, ಒಬ್ರು ತಗೊಳಕ್ಕೆ ಆಗುತ್ತೆ ಅಂತಿಲ್ಲ, ಎಲ್ಲರಿಗೂ ಉಪಯೋಗ ಆಗುವಂಥದ್ದನ್ನ ಸಾಮಾನ್ಯವಾಗಿ ಸಮಾನತವಾಗಿ ನಾವು ಮಾಡುವಂಥದ್ದು ಕೆಲಸ ನಮ್ಮ ಕೆಲಸ. ಆದ್ರಿಂದ ಇವತ್ತೆಲ್ಲರಿಗೂ ಆ ಮೆಕ್ಯಾನಿಕ್ಸ್ ಟೂಲ್ಕಿಟ್ ಅನ್ನು ಕೊಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮೆಕ್ಯಾನಿಕ್ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಆತ್ಮೀಯ ಎಲ್ಲ ಬಂಧುಗಳು. ನಂದು ಫಸ್ಟ್ ಗಾಡಿ ಹೀರೋ ಪುಜ್ ಗಾಡಿ ರಿಪೇರಿ ಮಾಡಿದ್ದು ಶೇಖರ್ ಮೆಕ್ಯಾನಿಕ್ ಶೇಖರ್ ಶೇಖರ್ ಫಸ್ಟ್ ನಂದು ಹೀರೋ ಪುಜ್ ಗಾಡಿ ಪೆಟ್ರೋಲ್ ಲೀಕೇಜ್ ಆಗಿ ಬೆಂಗಳೂರಿಂದ ಬರ್ಬೇಕಂದ್ರೆ ರೆಡಿ ಮಾಡ್ತೀನಿ. ಅದನ್ನ ಅವ್ರು ಒಂದ್ಸಲಿ ನಾನು ರೆಡಿ ಮಾಡ್ಕೊಟ್ಟಂದ್ರೆ ನಂದು ಆವತ್ತಿನ ಹಳೆಯ ಸ್ನೇಹಿತರು ನಾವೆಲ್ಲ ನಮ್ಮ ಆತ್ಮ ಒಳ್ಳೆ ಆತ್ಮೀಯರೆಲ್ಲ ನಮ್ಮ ಒಳ್ಳೆ ಎಂ ಎಸ್ ನಮ್ಮ ಭೂಪತ್ ರೆಡ್ಡಿ ನಮ್ಮ ಶಂಕರಪ್ಪನವರು ರಾಜೇಂದ್ರಗೌಡರು ಎಲ್ಲ ಎಲ್ಲ ಇದ್ದಾರೆ. ನಮ್ಮ ಸದ್ಯವುಲ್ಲ ಎಲ್ಲ ಇದ್ದಾರೆ. ಎಲ್ಲರಿಗೂ ನಮ್ಮ ಕೀಳೊಳ್ಳೆ ಸತೀಶ್ ಎಲ್ಲ ಆತ್ಮೀಯರೆಲ್ಲ ಇದ್ದಾರೆ. ಅಲ್ಲಿ ಪತ್ರಕರ್ತರು ಸ್ನೇಹಿತರು ಎಲ್ಲ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಇದನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ದಿವಸ ಮೆಕ್ಯಾನಿಕ್ಗಳಿಗೆ ಇನ್ನೊಂದು ಕೆಲಸ ಮಾಡಬೇಕು. ಮೆಕ್ಯಾನಿಕ್ಸ್ಗೆ ಇನ್ಸೂರೆನ್ಸಸ್ ಮಾಡಿಸ್ಕೊಡ್ಬೇಕು ಅನ್ನೋದು ನನ್ನ ಆಸೆ. ಇನ್ಸೂರೆನ್ಸಸ್ ಅಂದರೆ ಆತರ ಮೆಕ್ಯಾನಿಕ್ಸ್ಗೆ ಇರುವಂತ ಶಾಪ್ಸ್ಕೊಳ್ಳೋದಕ್ಕೆ ಜಾಗ, ಆಮೇಲೆ ನೀವು ಮೆಕ್ಯಾನಿಕ್ಸ್ ಕೂತ್ಕೊಂಡು ಮಾತಾಡುವಂಥದಕ್ಕೆ ಒಂದು ಸಂಘ ಕಟ್ಕೊಂಡಾಗ ಅದಕ್ಕೊಂದು ರೂಮು ಒಂದು ಆಫೀಸ್ ಅಂತ ಒಂದು ಮಾಡ್ಕೊಳ್ಳುವಂತ ವ್ಯವಸ್ಥೆ ಇನ್ಸೂರೆನ್ಸ್ ಮಾಡ. ಏನೋ ಒಂದು ಎಟ್ಟೋ ಬೋಲ್ಟ್ ಅಂತ ಕೈಗೋ ಕಾಲ್ಗೋ ಲೇಟ್ ಬೀಳುತ್ತೆ, ಒಂದು ಶುಗರ್ ಇರೋರು ಇರ್ತಾರೆ, ಅದು ಇನ್ಫೆಕ್ಷನ್ ಆಗುತ್ತೆ, ತುಂಬ ಖರ್ಚಾಗುತ್ತೆ. ಅಂತ ಟೈಮಲ್ಲಿ ಒಂದು ಇನ್ಸೂರೆನ್ಸ್ ಇದ್ರೆ ಒಳ್ಳೇದು. ಆತರ ಇನ್ಸೂರೆನ್ಸ್ ಯಾವ್ದಾರ ಒಂದು ಮೆಕ್ಯಾನಿಕ್ಸ್ಗೆ ಮಾಡಬೇಕು ಅಂತ ಆಸೆ. ಆಮೇಲೆ ನಿಮ್ಮ ಸಂಘಕ್ಕೆ ಎಲ್ಲಾದರೂ ಆಗುವಂಥ ಜಾಗದಲ್ಲಿ ಒಂದು ಜಾಗ ಮಾಡ್ತೀವಿ ನಿಮಗೆ ಮಾಡ್ತೀವಿ ಅಂತ ಹೇಳಿದ್ರೆ ನನ್ನ ಮಾತನ್ನು ಮುಗಿಸ್ತೀವಿ. ಇವಾಗ ಐಟಮ್ಸ್ ವಿತರಣೆ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಶಾಸಕರು ಇಷ್ಟು ವರ್ಷದಿಂದ ಯಾರೇ ಆಗಲಿ ನಮ್ಮಿದ್ರು ಎಲ್ಲ ಮೆಕ್ಯಾನಿಕ್ಗಳನ್ನು ಇಂಜಿನ್ ಬಿಟ್ಟು ಕೂಲರ್ ಕಿಟ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಲಿ ಅವರಿಗೆ ಅವ್ರಿಗೆ